ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ ಟ್ಯಾಕ್ಸ್ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥಿ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಸ್ನೇಹಿತರೆ, ಇಲಾಖೆಯ ಹೆಸರು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಕಸ್ಟಮ್ ಟ್ಯಾಕ್ಸ್. ಹುದ್ದೆಗಳ ಹೆಸರು ತೆರಿಗೆ ಸಹಾಯಕ ಮತ್ತು ಸ್ಟೆನೋಗ್ರಾಫರ್. ಒಟ್ಟು ಉದ್ಯೋಗಗಳು 16. ಅರ್ಜಿ ಸಲ್ಲಿಸುವ ಬಗ್ಗೆ ಆಫ್ಲೈನ್. ಉದ್ಯೋಗ ಮಾಡುವ ಸ್ಥಳ ಬೆಂಗಳೂರು. ಇನ್ನು ಉದ್ಯೋಗಗಳ ವಿವರ. ತೆರಿಗೆ ಸಹಾಯಕ ಅನ್ನೋ ಹುದ್ದೆಗೆ 8 ವೇಕೆನ್ಸಿ ಇರುತ್ತವೆ. ಸ್ಟೆನೋಗ್ರಾಫರ್ ಅನ್ನೋ ಹುದ್ದೆಗೆ 1 ವೇಕೆನ್ಸಿ ಇರುತ್ತದೆ. ಹವಾಲ್ದಾರ್ ಅನ್ನೋ ಹುದ್ದೆಗೆ 7 ವೇಕೆನ್ಸಿಗಳು ಇರುತ್ತವೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು 10ನೇ ಹಾಗೂ 12ನೇ ಮತ್ತು ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವಯೋಮಿತಿ: ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 27 ವರ್ಷ ಹೊಂದಿರಬೇಕು. ಮೀಸಲಾತಿ ವ್ಯಾಪ್ತಿಯಿಂದ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಇನ್ನು ವೇತನ ಶ್ರೇಣಿ: ತೆರಿಗೆ ಸಹಾಯಕ ಅನ್ನೋ ಹುದ್ದೆಗೆ 25,000 81,000 ರೂಪಾಯಿ ಇರುತ್ತದೆ. ಸ್ಟೆನೋಗ್ರಾಫರ್ ಅನ್ನೋ ಹುದ್ದೆಗೆ 25,000 81,000 ರೂಪಾಯಿ ಇರುತ್ತದೆ. ಹವಾಲ್ದಾರ್ ಅನ್ನೋ ಹುದ್ದೆಗೆ 18,000 56,900 ರೂಪಾಯಿ ಇರುತ್ತವೆ. ಇನ್ನು ಈ ಒಂದು ಉದ್ಯೋಗ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಅರ್ಜಿ ಸಲ್ಲಿಸುವ ವಿಳಾಸ: ಕ್ರೀಡಾ ಅಧಿಕಾರಿ ಕೇಂದ್ರ ತೆರಿಗೆಗಳ ಆಯುಕ್ತಕರ ಕಚೇರಿ, ಬೆಂಗಳೂರು, ಉತ್ತರ ಕಮಿಷನರೇಟ್ ನಂಬರ್ 59, ನೀಳಮಹಡಿ, HMT ಭವನ್, ಗಂಗಾನಗರ್, ಬೆಂಗಳೂರು 560032. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 19 ಜೂನ್ 2024 ಆರಂಭಗೊಂಡು ಕೊನೆಯ ದಿನಾಂಕ 9 ಆಗಸ್ಟ್ 2024 ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಈ ನನ್ನ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.